ರುಚಿ ಈಗ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ಕೊಡ್ತಾ ಇದ್ದೀರಾ ಅಂತ. ಇಷ್ಟಕ್ಕೆ ಮುಂಚೆ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಮುಟ್ಟಿನ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಾಗಿ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರತಕ್ಕಂಥ ಸಾಕಷ್ಟು ಜನ ಹೆಣ್ಮಕ್ಳಿದ್ದಾರೆ. ಇದನ್ನ ಕೆಲವರಲ್ಲಿ ಬಾಯ್ಬಿಟ್ಟು ಹೇಳ್ಕೊಳ್ಳಿಕ್ ಆಗುತ್ತೆ, ಕೆಲವರು ಹೇಳ್ಕೊಳ್ಳಿಕ್ ಆಗುದಿಲ್ಲ. ಆ ನೋವಂತೂ ಖಂಡಿತ ಅನುಭವಿಸ್ತಿರ್ತಾರೆ. ಆದರೆ ನೋವಿಗೆ ಸೂಕ್ತವಾದ ಪರಿಹಾರಗಳಿದೆ, ಒಂದಲ್ಲ ಎರಡು ಮೂರು ತರಹ ವಿಧಾನಗಳಿದೆ. ಆದರೆ ಸಲೀಸಾಗಿ ಎಲ್ಲರಿಗೂ ಕೈಗೆಟಕುವಂತಹ ರೀತಿಯಲ್ಲಿದ್ದು ಎಲ್ಲರಿಗೂ ಸಿಗುವಂತಹದ್ದು, ಎಲ್ಲರಿಗೂ ಸಹಿತ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸುವಂತಹದ್ದು ಮತ್ತು ಸಾಮಾನ್ಯಕ್ಕೆ ಔಷಧಿ ಅಂದರೆ ಬೇಗ ಸಿಗುವಂಥ ರೀತಿಯಲ್ಲಿ ಇರಬೇಕು. ಎಲ್ಲೋ ಒಂದು ಕಡೆ ನಾವೇನೋ ಹೇಳ್ತೀವಿ, ಅವರೇನೋ ಆದ ಬಂದು ಔಷಧಿಗಳು ಸಿಗ್ದಿರಾ ಒದ್ದಾಡುವಂಥ ರೀತಿಯಲ್ಲಿ ಸಾಕಷ್ಟು ಇದೆ. ಆದರೆ ಅಶೋಕ ಮರದ ಚಕ್ಕೆ, ಇದು ಅಶೋಕ ಮರ ಎಲ್ಲರೂ ನೋಡಿರ್ತೀರಿ. ಈ ಮರದ ಚಕ್ಕೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅಶೋಕ ಮರದ ಚಕ್ಕೆ. ಅಶೋಕ ಮರ ನೋಡಲಿಕ್ಕೆ ಕಪ್ಪಾಗಿದ್ದು, ಬುಡ ಕಾಂಡ ಕಪ್ಪಾಗಿರುತ್ತೆ, ಮತ್ತು ಸಾಧ್ಯವಾದಷ್ಟು ತುಂಬ ಎತ್ತರಕ್ಕೆ ಬೆಳೀತಕ್ಕಂಥದ್ದು, ಮಾವಿನ ಎಲೆ ಥರ ಉದ್ದಕ್ಕೆ ಎಲೆ ಬಿಡ್ತಕ್ಕಂಥದ್ದು, ಇದರಲ್ಲಿ ನೇರಳೆ ಹಣ್ಣಿನ ಥರ ಬೀಜಗಳು ಬಿಡ್ತಕ್ಕಂಥದ್ದು, ಇದನ್ನೆಲ್ಲವನ್ನು ನೋಡುತ್ತೀರಿ. ಮುಂದೊಂದು ದಿವಸ ಬೇಕಾದರೆ ಎಲೆಗಳನ್ನು ತೋರಿಸ್ತೀನಿ. ಇದು ಅಶೋಕ ಮರದ ಚಕ್ಕೆ. ಇನ್ನು ಬೇಲದ ಮರದ ಚಕ್ಕೆ, ಬೇಲದ ಮರದ ಚಕ್ಕೆ ತೋರಿಸೋಕ್ಕಿಂತ ಮೊದಲು ಬೇಲದ ಹಣ್ಣನ್ನು ತೋರಿಸ್ಬಿಡ್ತೀನಿ ಫಸ್ಟ್. ಯಾಕೆಂದರೆ ನಿಮಗೆ ತುಂಬ ಜನ ಕನ್ಫ್ಯೂಷನ್ ಇದೆ, ಬೇಲ್ದಣ್ಣು ಅಂದರೆ ಇದು. ಈ ಹಣ್ಣಿನ ಮರದ ಚಕ್ಕೆ, ಈ ಹಣ್ಣನ್ನು ಎಲ್ಲರೂ ತಿಂತಾರೆ, ತಿನ್ನುವಂಥ ಹಣ್ಣಿದು. ಬೇಲದ ಹಣ್ಣನ್ನು ಬರೀ ಹೆಣ್ಮಕ್ಳು ಮಾತ್ರ ತಿನ್ನಬೇಕು, ಗಂಡ್ಮಕ್ಳು ತಿನ್ನಬೇಕು ಅಂತಲ್ಲ, ಯಾರು ಬೇಕಾದ್ರೂ ತಿನ್ನಬಹುದು, ಯಾರು ಬೇಕಾದರೂ ಇದನ್ನು ಆಹಾರವಾಗಿ ಉಪಯೋಗಿಸ್ಬೋದು. ನೋಡೋದಕ್ಕೆ ಬಹಳ ಚೆನ್ನಾಗಿದೆ, ಗುಂಡಾಗಿರುತ್ತೆ, ಬಹಳ ಗಟ್ಟಿ ಇರುತ್ತೆ. ಇದನ್ನು ಅಷ್ಟು ಸಾಮಾನ್ಯ ಹೊಡಿಲಿಕ್ಕಾಗಲ್ಲ. ಇದನ್ನು ಹೊಡಿಬೇಕಾದ್ರೆ ಏನಾದ್ರೂ ಒಂದು ಕಲ್ಲು ಅಥವಾ ಏನಾದ್ರೂ ಒಂದು ಸರಿಯಾದಂಥ ಗಟ್ಟಿ ಪದಾರ್ಥ ಬೇಕು, ಮತ್ತು ಬಹಳ ಸುವಾಸನೆ ಭರಿತವಾಗಿರ್ತಕ್ಕಂಥದ್ದು. ಇದು ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ, ಹಾಗಿದೆ. ಅಂದರೆ ಪೂರ್ತಿ ಹಣ್ಣಾಗಿರ್ತಕ್ಕಂಥ ಕಾಯಿದು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ತಿಂತಾರೆ. ಇದಕ್ಕೆ ಇದನ್ನು ಹೊಡೆದಾಗ ಇದರೊಳಗಡೆ ಬೀಜಗಳಿರುತ್ತೆ ಮತ್ತು ಒಂಥರ ಕಾಂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೆಲ್ಲನ ಪುಡಿ ಮಾಡಿ ಹಾಕಿ ಬೆಲ್ಲನ ಮಿಶ್ರಣ ಮಾಡಿ ತಿಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಳೋ ವಿಧಾನದಲ್ಲೇ ಬಹುಶಃ ಇದನ್ನು ತಿಂದಿರ್ತಕ್ಕಂಥವ್ರಿಗೆ, ಇದನ್ನು ಸವಿದಿರ್ತಕ್ಕಂಥವ್ರಿಗೆ ನಾಲ್ಗೆ ಮೇಲೆ ನೀರು ಇರುತ್ತೆ. ಪಾನಕ ಕೂಡ ಮಾಡ್ತಾರೆ ಗುರುಜಿ. ಹಾ ನೋಡಿ, ಇದರ ಪಾನಕ ಮಾಡ್ತಾರೆ. ಸೀಸನ್ ಬಂದ್ರೆ ಹೌದು, ಇನ್ನೇನು ಶ್ರೀರಾಮನವಮಿ ಬಂದಾಗ, ಯುಗಾದಿ ಆಯ್ತು ಅಂದ್ರೆ ರಾಮನವಮಿ, ರಾಮನವಮಿ ಅಷ್ಟೊತ್ತಿಗೆ ಪಾನಕ ಬರುತ್ತೆ. ಇನ್ನು ಇದು ಗೊತ್ತೇ ಗೊತ್ತು ನಿಮಗೆ, ಕೆಂಪು ಕಲ್ಲು ಸಕ್ಕರೆ. ಕೆಂಪು ಕಲ್ಲು ಸಕ್ಕರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನೋಡೋದಕ್ಕೂ ಕೆಂಪಿಗಿರುತ್ತೆ, ಸಿಹಿ ಇರುತ್ತೆ. ಇದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳಬೇಕಾದಿಲ್ಲ. ಕೆಂಪು ಕಲ್ಲು ಸಕ್ಕರೆ ಇದು ಬೇಕಾದ್ರೆ ಉಪಯೋಗಿಸ್ಬೋದು, ಬೇಡ ಅಂದರೆ ಬಿಡ್ಬೋದು. ಈ ಬೇಲದ ಹಣ್ಣಿನ ಮರದ ಚಕ್ಕೆ, ಬೇಲದ ಹಣ್ಣಲ್ಲ, ಬೇಲದ ಹಣ್ಣು ತಿನ್ನಲಿಕ್ಕಷ್ಟೇ ಅದರ ಪದಾರ್ಥ ನಾನು ಹೇಳಿದ್ದೇನೆ. ಬೇಲದ ಹಣ್ಣಿನ ಮರದ ಚಕ್ಕೆ, ಆ ಚಕ್ಕೆ ಇಲ್ಲಿದೆ ನೋಡಿ, ಇದು ಬೇಲದ ಹಣ್ಣಿನ ಮರದ ಚಕ್ಕೆ. ಈ ಚಕ್ಕೆ, ಅಶೋಕ ಮರದ ಚಕ್ಕೆ, ಎರಡೂ ಚಕ್ಕೆಯನ್ನು ಚೆನ್ನಾಗಿ ನೀರಲ್ಲಿ ಕುದಿಸಿ, ನೀರಲ್ಲಿ ಕುದಿಸ್ಬಿಟ್ಟು ಒಂದು ಲೋಟ ನೀರಿಗೆ ಸಣ್ಣದಾಗಿ ಒಂದೊಂದಿಷ್ಟಿಷ್ಟು ಹಾಕಿದ್ರೆ ಸಾಕು. ಇದೆರಡು ಬೆಳಗ್ಗೆ ಮತ್ತು ಸಾಯಂಕಾಲಕ್ಕಾಗತ್ತೆ. ಎರಡೂ ಚಕ್ಕೆಗಳು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡಕ್ಕೂ ಆತ ಎಟ್ಟು ಎರಡೂ ಕುಟ್ಟಿ ಪುಡಿ ಮಾಡಿಬಿಟ್ಟು ಒಂದು ಟೀಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಒಂದು ಲೋಟ ನೀರಿಗೆ ಮುಕ್ಕಾಲು ಲೋಟ ಆಗೋ ತನಕ ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊಂಡು ನಿಧಾನಕ್ಕೆ ಔಷಧಿ ಕುಡಿತೀವಿ ಅಂತ ಘಟಘಟ ಕುಡಿಯುವಂಥದ್ದಲ್ಲ, ನೀವು ಮನೇಲಿ ಕಾಫಿ ಹೇಗೆ ಕುಡಿತಿರೋ ಅದೇ ಪ್ರಕಾರವಾಗಿ ನಿಧಾನಕ್ಕೆ ಸ್ವಲ್ಪ 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 ಕುಡಿಯೋದ್ರಿಂದ ಗರ್ಭದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಮುಟ್ಟಿನ ಸಮಸ್ಯೆಗಳು ಖಂಡಿತ ಹೆಣ್ಮಕ್ಕಳಿಗೆ ಬೇಗ ಗುಣ ಆಗುತ್ತೆ. ಮುಖದಲ್ಲಿ ಕಾಂತಿ ಹೆಚ್ಚುತ್ತೆ, ಅಲರ್ಜಿ ಸಮಸ್ಯೆ ದೂರ ಆಗುತ್ತೆ. ಚರ್ಮದಲ್ಲಿ ಆಗ್ತಕ್ಕಂಥ ಕಪ್ಪು ಕಪ್ಪು ಚುಕ್ಕೆಗಳು, ಕಪ್ಪು ಮಚ್ಚೆಗಳು ಸಹಿತ ದೂರ ಆಗುತ್ತೆ. ಇಷ್ಟೆಲ್ಲ ವಿಶೇಷತೆ. ಹೌದು, ಕುದ್ದ ತಕ್ಷಣನೇ ಸಾಕಷ್ಟು ಕುದ್ದು ಬಿಟ್ರೆ ಇದ್ರಲ್ಲಿ ಇರ್ತಕ್ಕಂಥ ಚಕ್ಕೆ ಡೆಸ್ಟ್ ಅದೇನು ಇರುತ್ತೆ ಅದೆಲ್ಲ ತಳಕ್ಕೆ ಕೂತ್ಕೊಳ್ಳುತ್ತೆ. ಆ ತಿಳಿ ನೀರನ್ನ ತೆಗೆದುಕೋಬೇಕು. ಆ ನೀರು ಮಾತ್ರ ಒಂದು ಲೋಟಕ್ಕೆ ಸಪ್ರೇಟ್ ತಂದುಕೊಂಡು ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಮಿಶ್ರಣ ಮಾಡಿ ನಿಧಾನಕ್ಕೆ ಟೀ ಕಾಫಿ ಕುಡಿಯೋದು ಯಾವ ರೀತಿನೋ ಆ ಪ್ರಕಾರ ನಿಧಾನ ಕುಡಿಬೇಕು. ಆ ಕುಡಿದಾಗ ನರನಾಡಿಗಳಲ್ಲಿ ಸಾಕಷ್ಟು ಕುಡಿಯುವಂತ ಸೂಕ್ತ ಅಂತ. ಹೌದು, ಖಾಲಿ ಹೊಟ್ಟೆ ಕುಡಿಯುವಂಥದ್ದು.